ಲೋಕಸಭೆ ಚುನಾವಣೆಯ ಹಿನ್ನಡೆ ಸೋಲು ಮೋದಿ ಅಮಿತ್ ಶಾ ಅವರ ನಿದ್ದೆಗೆಡ್ಸಂಗೆ ಕಾಣ್ತಿದೆ ಆರ್ ಎಸ್ ಎಸ್ ಜೊತೆಗಿಲ್ಲದ ಚುನಾವಣೆ ಆರ್ ಎಸ್ ಎಸ್ ಆಕ್ಟಿವ್ ಆಗಿಲ್ಲದ ಚುನಾವಣೆ ಬಿ ಜೆ ಪಿಯನ್ನು ನಿದ್ದೆಗೆಡ್ಸಂಗೆ ಕಾಣ್ತಿದೆ ಉತ್ತರ ಪ್ರದೇಶದ ಬಹುದೊಡ್ಡ ಹಿನ್ನಡೆ ಯೋಗಿ ಕೂಡ ನಿದ್ದೆ ಬರ್ತಿಲ್ಲ ಅಂತ ಕಾಣ್ತಿದೆ ಸೊ ಹೀಗಾಗಿ ನಾವು ಹಿಂದುತ್ವದ ಪರ ಹಿಂದುತ್ವವಾದಿಗಳು ಅನ್ನೋ ಲೆಕ್ಕಾಚಾರವನ್ನು ಮತ್ತಷ್ಟು ಮಗದಷ್ಟು ಬಿ ಜೆ ಪಿ ಹೇಳೋ ಕೋರ್ಟ್ ಇದೆ ಪದೇ ಪದೇ ಅದು ಸಾಧ್ಯ ಆಗುತ್ತಾ ಯಾಕೆ ಈ ವಿಷಯ ಅಂದರೆ ಕನ್ವರ್ ಯಾತ್ರೆ ಸಂಬಂಧಪಟ್ಟಂತೆ ಯಾರ್ಯಾರ ಹೋಟೆಲ್ ಅವರೆಲ್ಲ ನೀವು ಯಾರು ಎತ್ತ ಅನ್ನೋದನ್ನ ಡಿಸ್ಪ್ಲೇ ಮಾಡಿ ಅಂತ ಹೇಳಿದರು ಅದಕ್ಕೆ ಸಪಟ್ಪಟ್ಟಂತೆ ಈಗ ಕೋರ್ಟ್ ಒಂದು ಹಿನ್ನಡೆ ಆಗಿದೆ ಕೋರ್ಟ್ ನಿರ್ಧಾರದಿಂದ ವಿಷಯ ಏನು ಕನ್ವರ್ ಯಾತ್ರೆ ಆಹಾರ ಮಳಿಗೆಗಳಿಗೆ ಒಂದು ಆದೇಶವನ್ನು ಕೊಟ್ಟಿತ್ತು ಬಿಜೆಪಿ ಪರ ಪ್ರಕಾರ ಅದು ಆದೇಶ ಒಳ್ಳೆ ಆದೇಶ ವಿರೋಧಿಗಳಿಗೆ ವಿವಾದಾತ್ಮಕ ಆದೇಶ ಕೊಟ್ಟಿತ್ತು ಅದಕ್ಕೀಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಉತ್ತರ ಪ್ರದೇಶ ಸೇರಿದಂತೆ ಮೂರು ರಾಜ್ಯಗಳಿಗೆ ಒಂದು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಉತ್ತರ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಈ ಮೂರೂ ರಾಜ್ಯಗಳಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಹೋಟೆಲ್ ಮಾಲೀಕರು ಸಿಬ್ಬಂದಿಗಳ ಹೆಸರು ಬಹಿರಂಗಪಡಿಸ್ಬೇಕು ಅಂತ ವಿವಾದಾತ್ಮಕ ಆದೇಶವನ್ನು ಯೋಗಿ ಸರ್ಕಾರ ಹೊರಡಿಸಿತ್ತು ಯಾಕೆಂದ್ರೆ ಕನ್ವರ್ ಯಾತ್ರಿಯ ಆಹಾರ ಮಾರಾಟಗಾರರು ಮಾಲೀಕರ ಸಿಬ್ಬಂದಿ ಹೆಸರು ಪ್ರಕಟಿಸುವಂತೆ ಒತ್ತಾಯಿಸಿದ್ರು ಒತ್ತಾಯಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಉದ್ದೇಶಿತ ಗುರಿಯನ್ನು ಈಡೇರಿಸುವುದು ಕಷ್ಟ ಅನ್ನೋದು ಸುಪ್ರೀಂ ಕೋರ್ಟ್ ಲೆಕ್ಕಾಚಾರ ಸೊ ಈ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಋಷಿಕೇಶ್ ರಾಯ್ ಮತ್ತು ಎಸ್ ವಿ ಎನ್ ಭಟ್ ಭಟ್ಟಿ ಅವರಿಂದ ಈ ಆದೇಶ ಆಗಿದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇದರ ವಿರುದ್ಧವಾಗಿ ಲೈಕ್ ಈ ಒಂದು ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ವಾದವನ್ನು ಮಂಡಿಸಿದ್ರು ಮೆನು ಹೇಗಿರಬೇಕು ಅಂತ ರೆಸ್ಟೋರೆಂಟ್ಗೆ ಹೋಗ್ತೀರ ಆಹಾರ ಯಾರು ಬಡಿಸ್ತಾರೆ ಎಂಬುದನ್ನು ನೋಡಿಕೊಂಡಲ್ಲ ಮೆನು ಇಂಪಾರ್ಟೆಂಟು ಅಡುಗೆ ಮಾಡೋನು ಯಾರೋ ಬಡಿಸೋನು ಯಾರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಂವಿಧಾನದಲ್ಲಿ ನಾವು ಕಲ್ಪಿಸಿರುವ ಗಣರಾಜ್ಯ ಇದಲ್ಲ ಅಂತ ಸಿಂಘ್ವಿಯವರು ವಾದ ಮಾಡಿದರು ಇನ್ನು ಈ ಕನ್ವರ್ ಯಾತ್ರೆ ಅಂದರೆ ಏನು ಏ ಕನ್ವರ್ ಕನ್ವರ್ ನಮ್ಮವ್ರು ನಮ್ಮ ಗೊತ್ತಿಲ್ಲ ಇದೆಲ್ಲ ನಮಗೆ ಶಬರಿಮಲೆ ಯಾತ್ರೆ ಗೊತ್ತು ಬಾಬಾ ಬುಡಂಗೇರಿಗೆ ಹೋಗೋದು ಗೊತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋದು ಗೊತ್ತು ಶೇರ್ಡಿ ಸಾಯಿಬಾಬಾ ಹೋಗೋದ್ ಗೊತ್ತು ತ್ರಿತಿ ತಿಮ್ಮಪ್ಪನ ಯಾತ್ರೆ ಹೋಗೋದು ಗೊತ್ತು ಇದ್ಯಾವುದಿದು ಇದು ಕನ್ವರ್ ಯಾತ್ರೆ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ ಅಚ್ಚಂದ್ರೆ ಒಬ್ಬರು ಗೊತ್ತಿದ್ರು ಗೊತ್ತಿರ್ಬೋದು ಅಷ್ಟೇ ಇದೇನು ಕನ್ವರ್ ಯಾತ್ರೆ ಅಂದರೆ ಶ್ರಾವಣ ಮಾಸದಲ್ಲಿ ಈ ಯಾತ್ರೆ ನಡೀತದೆ ಪ್ರತಿ ವರ್ಷ ಶಿವನ ಭಕ್ತರು ಈ ಯಾತ್ರೆಯನ್ನು ಮಾಡ್ತಾರೆ ಭಕ್ತರು ಹರಿದ್ವಾರದಿಂದ ಪುಣ್ಯತೀರ್ಥ ತರ್ತಾರೆ ಯು ಪಿ ಯ ಉತ್ತರ ಪ್ರದೇಶದ ಮುಜಾಫರ್ ನಗರದ ಮಾರ್ಗವಾಗಿ ತೆರಳುತ್ತಾರೆ ಈ ಯಾತ್ರೆಯು ಜುಲೈ ಇಪ್ಪತ್ತೆರಡರಂದು ಆರಂಭ ಆಗಿ ಆಗಸ್ಟ್ ಇಪ್ಪತ್ತೆರಡರವರೆಗೆ ನಡೀತದೆ ಮಾರ್ಗದಲ್ಲಿ ವ್ಯಾಪಾರಿಗಳ ಹೆಸರನ್ನು ಪ್ರದರ್ಶಿಸುವಂತೆ ಆದೇಶ ಮಾಡಿದ್ರು ಮುಜಾಫರ್ ನಗರ ಪೊಲೀಸರು ಓಡಿಸಿದ ಆದೇಶ ಸರ್ಕಾರದ ಆದೇಶಕ್ಕೆ ಪ್ರತಿಪಕ್ಷಗಳಿಂದ ವ್ಯಾಪಕ ಟೀಕೆ ಆಗಿತ್ತು ಅಂದ್ರೆ ಮುಸ್ಲಿಮ್ಸ್ ಇದೆ ನಾನ್ ವೆಜ್ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಆ ಒಂದು ಇದಿರುತ್ತಲ್ಲ ದೈವರಿಗೆ ದೇವರಿಗೆ ನಡ್ಕೊಳ್ಳೋ ರೀತಿ ನೀತಿಗಳು ವ್ಯತ್ಯಾಸ ಆಗ್ಬಿಟ್ರೆ ಅಪಚಾರ ಆಗ್ಬಿಟ್ರೆ ಅನ್ನೋದು ಇವರ ವಾದ ಹಿಂದುತ್ವದಳಿಯಿಂದ ಬಂದಿರುತ್ತೆ ವಾಪಸ್ ಬರ್ತಾ ಇರ್ತಕ್ಕಂಥ ಬಿಜೆಪಿ ಆರ್ ಎಸ್ ಎಸ್ ಬೆಂಬಲವಿಲ್ಲದ ಬಿಜೆಪಿಗೆ ಯು ಪಿಯಲ್ಲಿ ಈ ನಾಯ ಸೋಲಾಗಿತ್ತು ಇನ್ನಡೆ ಆಗಿತ್ತು ಭಾರಿ ನಡೆ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ದಿಗ್ವಿಜಯ ಹತ್ತೊಂಬತ್ತರದ್ದು ಓಕೆ ವಿಜಯ ಈಗ ಎಸ್ ಪಿ ಸಮಾಜವಾದಿ ಪಾರ್ಟಿ ಕೈ ಹಿಡಿದಿದ್ರೆಲ್ಲ ಬಿ ಜೆ ಪಿಗೆ ಟಾಂಗ್ ಕೊಟ್ಟಿದ್ರು ಸೋಲ್ಸಿದ್ರು ಈ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಈ ನಿರ್ಧಾರಕ್ಕೆ ಬಂದಿದ್ದರು ಅಕ್ಕಪಕ್ಕವರು ಇದನ್ನು ಸಪೋರ್ಟ್ ಮಾಡಿದರು ಬಟ್ ಕೋರ್ಟ್ ನೆವರ್ ಎರ ಚಾನ್ಸೇ ಇಲ್ಲ ವೆಜ್ಜ ನಾನ್ ವೆಜ್ಜಾ ಓಟ್ಲು ನೋಡಿ ಹೋಗೋ ಸರಿ ಆ ವೆಜ್ ಅಡುಗೆ ಮಾಡೋನು ಯಾರು ಬಡ್ಸೋನು ಯಾರು ಪಾತ್ರೆ ತೊಳೆಯನ್ ಯಾರು ಇವೆಲ್ಲ ನೋಡಕ್ ಆಗದ ತರಕಾರಿ ಬೆಳೆದವನು ಯಾರು ಅಲ್ವಾ ಇವೆಲ್ಲ ಆಗಲ್ಲ ಸರಿ ಇಲ್ಲ ಅನ್ನೋ ದಾಟಿಯ ಒಂದು ಚರ್ಚೆ ಇದು ಎಸ್ ಸಂಬಂಧಪಟ್ಟ ಮಾತಾಡಲಿಕ್ಕೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಎಡಿಟರ್ ಆದಂತ ವಿಜಯ್ ವರಮ್ ಸಾಗರ್ ನ್ಯೂಸ್ ಎಡಿಟರ್ ನಮ್ಮ ವಿನಾಯಕ್ ಕೂಡ ಇದಾರೆ ವಿಜಯ್ ಸರ್ ಏನ್ ಸಮಾಚಾರ ನಿಮ್ಮ ವಿಷಯಕ್ಕೆ ಬರ್ತೀರ ನೀವು ಶುದ್ಧ ಸಸ್ಯ ನೀವು ಹೋಟೆಲ್ ಹೋಗ್ಬೇಕಾರೆ ಈ ಆಲೋಚನೆಗಳು ಮಾಡ್ತೀರಾ ಏನು ಕಥೆ ಖಂಡಿತ ಇಲ್ಲ ಸರ್ ನಾನು ಯಾವ್ದೋ ಒಂದು ಸ್ಟಾರ್ ಓಟ್ಲಿಗೆ ಹೋಗ್ತೀನಿ ಅಥವಾ ಯಾವುದೋ ಒಂದು ನಾರ್ಮಲ್ ಹೋಟ್ಲಿಗೆ ಹೋಗ್ತೀನಿ ಅಲ್ಲಿ ಹೋಟ್ಲಲ್ಲಿ ಮಾಡ್ತೀರಾ ಒಬ್ಬ ಮುಸ್ಲಿಮ್ ಅಡುಗೆ ಮಾಡ್ಬೋದು ಅಥವಾ ಇನ್ನೊಬ್ಬ ಯಾರೋ ಅಡಿಗೆ ಮಾಡ್ಬೋದು ನಾನು ಅವನು ಏನು ಮಾಂಸಾಹಾರಿ ಅನ್ನೋ ಕಾರಣಕ್ಕೆ ಅಡುಗೆನ ಮಾಡ್ತಾನೆ ಇಲ್ಲೋ ಅದು ಗೊತ್ತಿಲ್ಲ ನನಗೆ ಅವನು ಮಾಂಸಾಹಾರಿ ಆಗಿರ್ಬೋದು ಅದ್ರ ಹೋಟ್ಲಲ್ಲಿ ನಾವು ಕೇಳಲ್ಲ ಅದನ್ನ ನೀವು ನಾನ್ ವೆಜ್ಜು ನಾನ್ವೆಜ್ ಎರಡು ಕಡೆ ಹೋಗ್ತೀರಾ

ಚಿಕ್ಕವನಿದ್ದಾಗ ಮಾಲೆ ಹಾಕಿದ್ದೆ ಚಿಕ್ಕವನಿದ್ದಾಗ ನಾನು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಾಗ ಗೊತ್ತಲ್ಲ ಮೂರ್ ಸಾರಿ ಹೋಗ್ಬೇಕು ಅನ್ನೋ ಕಾರಣ ಶಬರಿಮಲೆಗೆ ಆ ಸಂದರ್ಭ ಹೋಗಿದ್ದೆ ಕೇರಳದಲ್ಲಿ ನಮ್ಮಲ್ಲಿ ದನದ ಮಾಂಸ ಮಾರಾಟ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ನಿಷೇಧ ಈ ತರದ ಬಹುಸಂಖ್ಯಾತ ಹಿಂದೂಗಳಿರೋ ಜಾಗದಲ್ಲಿ ದನದ ಮಾಂಸ ನೇತಾಕ್ಬಿಟ್ಟು ಯಾರೋ ಇದು ಮಾಡಲ್ಲ ಅವರು ಜಾಸ್ತಿ ಅಲ್ಪಸಂಖ್ಯಾತ ಸ್ಟ್ರಾಂಗ್ ಇರೋ ಜಾಗದಲ್ಲಿ ದನದ ಮಾಂಸ ನನ್ನ ನೋಡಲು ಬಾಪೂಜಿ ನಗರ ಶಿವಾಜಿನಗರ ಈ ಭಾಗದಲ್ಲಿ ಆದರೆ ಮಾಲೆ ಹಾಕಿ ಹೋಗುವಂತ ನಾವುಗಳು ಕೇರಳದಲ್ಲಿ ಬಹುತೇಕ ಬೀಫ್ ಹೋಟೆಲ್ಗಳು ವೆಜ್ ಹೋಟೆಲ್ಗಳು ವೆಜ್ ಹೋಟೆಲ್ ನಿಮ್ಗೆಲ್ಲ ಸಿಕ್ತಿತ್ತಲ್ಲಿ ಅಂತಹ ಜಾಗದಲ್ಲಿ ಹೋಗ್ಬಿಟ್ಟು ಶಬರಿಮಲೆ ಯಾತ್ರೆ ಮಾಡ್ಕೋ ಜನಗಳನ್ನೆಲ್ಲ ಯಾವಾಗ ಅದು ಮಡಿ ಮೈಲಿಗೆ ಈ ಪ್ರಶ್ನೆ ಉದ್ಭವ ಆಗತ್ತೆ ಅಂದಾಗ ಸೊ ಆ ಥರದ ನಮ್ಗೆ ಸ್ವತಃ ಬಂದಾಗ ಗೊತ್ತಲ್ಲ ಮಾಲೆ ಹಾಕಿದಾಗ ಎಲ್ಲ ದೇವರಾಗಿರ್ತಾರಪ್ಪ ಮಾಲೆ ತೆಗೆದ್ ಮರು ಕ್ಷಣವೇ ಅಲೆ ಮೈ ಬಂದಿರ್ತಾವಲೆ ಹೌದು ಅಲ್ವ ಇದೊಂದು ವರ್ಗ ಇದೆ ಬಟ್ ಇದೆಲ್ಲ ಹಿಂದೆಗಡೆ ಸುತ್ತ ನೋಡಿದಾಗ ನಾವ್ ಆಗ್ಲಿ ಹೇಳಿದ್ವಿ ಹಿಂದುತ್ವದ ಅಳಿಗೆ ಮತ್ತೆ ಮರಳಬೇಕು ನಾವು ಹಿಂದುತ್ವ ವಿತ್ಔಟ್ ಬಿಜೆಪಿ ಹಂಗ್ ಮರಳಕ್ಕಿಂತ ಇವರು ಈ ಆದೇಶ ಮಾಡೋಕ್ಕಿಂತ ಭಾಗವತ ಅವ್ರಿಗೆ ಕೈ ಕಟ್ಟೋ ಕಾಲ್ ಕಟ್ಟೋ ಹೋಗ್ ತಪ್ಪ ಆಯ್ತರಪ್ಪ ಅಂತ ಕೇಳಿದ್ರೆ ಆಗಿರೋದು ಬಟ್ ಇದು ಇಂಪ್ಯಾಕ್ಟ್ ಯಾಕೆ ಇದುವರೆಗೆ ಇರ್ಲಿಲ್ಲ ಇದು ಹೌದು ಕರೆಕ್ಟ್ ಯಾತ್ರೆ ವಿವಾದ ಬಿಜೆಪಿ ಸೆಂಟ್ರಲ್ ಅಧಿಕಾರಕ್ಕೆ ಬಂದ್ ಹತ್ತು ವರ್ಷ ಹನ್ನೊಂದೇ ವರ್ಷ ಇದು ವಿಜಯ್ ಸರ್ ಅದು ಎಸ್ ಸರ್ ಹಿಂದ್ಯಾವತ್ತೂ ಈ ಯಾತ್ರೆ ವಿವಾದ ಆಗಿರಲಿಲ್ಲ ಈಗ ಬಟ್ ಈಗ ಬಂದಂತ ವಿವಾದ ನಿಮ್ಮ ಕಾಮೆಂಟ್ ಆದ್ರೆ ಏನು ಸರ್ ಏನಿಲ್ಲ ಈಗ ನೋಡಿ ಅಲ್ಲೇ ಯು ಪಿನಲ್ಲೇ ಒಂದು ವಿಚಾರ ಮಾತಾಡೋದಾದ್ರೆ ಯಾವುದೋ ಮುಲಾಖಾನು ಒಬ್ಬ ಶಾಸ್ತ್ರೀಯ ಅಂಗ್ಡಿಲಿ ಹೋಗಿ ಟೀ ಕುಡಿತಾನೆ ಅಥವಾ ಒಂದು ಬ್ರೆಡ್ ತಿಂತಾನೆ ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ ಅಂಗಡಿಯೂ ತಿಂತಾನೆ ಆ ಜನಗಳ ನಡುವೆ ಇಲ್ದಂಥ ಭೇದ ಭಾವ ಇವ್ರಿಗೆ ಯಾಕೆ ಈ ಪ್ರಶ್ನೆ ಕಾಡ್ತದೆ ಸೊ ಕರ್ನಾಟಕದ ವಿಚಾರ ಬರೋದಾದರೆ ನಾವೆಲ್ಲ ಕ್ರಾಂತಿಕಾರಿಯಾಗಿ ಬಸವ ಬಸಣ್ಣನ ಆದರ್ಶಗಳನ್ನು ಕೆಲವ್ರು ಪಾಲಿಸ್ತಾರೆ ಕೆಲವರು ಇಲ್ಲ ಅದೇನು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅನ್ನೋ ಸಿದ್ಧಾಂತಕ್ಕೆ ಇರೋದು ಕೆಲವರು ಅಲ್ವಾ ಸೊ ಈಗ ಊಟ ಉಪಚಾರದ ಬಗ್ಗೆ ಮಾತಾಡೋದಾದರೆ ನೀವು ಯಾಕೆ ಭಾವ ಮಾಡ್ತೀರಲ್ಲಿ ಯು ಪಿನಲ್ಲಿ ಅಷ್ಟು ಮಾಡದ ಬಹುಶಃ ಇದೇ ಕಾರಣಕ್ಕೆ ಅಲ್ಲಿ ಹಿನ್ನಡೆ ಆಗಿರುವಂಥದ್ದು ಹಿಂದಿನ ವಿಚಾರಗಳಾದರೆ ನೀವು ಹೇಳಿದರೆ ಆರ್ ಎಸ್ ಎಸ್ ಅಣ್ಣ ಅವರು ಕಡೇಗಣಸಿದ್ರು ಇವರು ಅನ್ನೋ ಕಾರಣಕ್ಕಾದ್ರೆ ಇದು ಒಂದು ವಿಚಾರ ಕೂಡ ಅಲ್ಲಿ ಬಂದಿದ್ದು ಇಲ್ಲ ಖಂಡಿತ ಮಂದಿರ ಮಸೀದಿ ಈ ವಿಚಾರ ಏನು ಮಾತು ಹೇಳಿದರು ಆ ಏನಾದರೂ ನಾನು ಸಸ್ಯಾಹರಿ ಹೋಟೆಲ್ ಅಂತ ಇಟ್ಕೊಂಡು ಮಾಂಸ ಮಿಕ್ಸ್ ಮಾಡ್ಬಿ ಯಮಾರ್ಸಿದ್ರೆ ಹೌದು ಆ ದೂರ ಬಂದಿದ್ರೆ ಅದು ಸಮರ್ಥಪಟ್ಟಂಗೇ ತಮ್ಮ ಕೈಗೊಳ್ಳೋದು ಇದು ಆಕ್ಷನ್ ಆಗಬೇಕು ಆ ತರದ ಪ್ರಕರಣಗಳು ಹೆಚ್ಚು ವರದಿ ಆಗಿದ್ದಾರೆ ಆಗಿದ್ರು ಅದರಿಂದ ಕೋಮು ಕಲ್ಲಬೆಗಳು ಕರೆಕ್ಟ್ ಅದು ಯಾರು ಧಾರ್ಮಿಕ ಸಂಪ್ರದಾಯವನ್ನ ಅವರಿಗೆ ವಂಚಿಸಿ ಏನೋ ವಿನಾಯಕ್ ಸರಿ ಏನಂದ್ರೆ ಈ ಬಿಜೆಪಿ ಸೋಲ್ನೇನು ಪಾಠ ಕಲ್ತಿಲ್ಲ ಅಂತ ಕಾಣುತ್ತೆ ಯೋಗಿ ಸರ್ಕಾರ ರಾಮ ಮಂದಿರ ಅನ್ಕಂತ ಚುನಾವಣೆ ನಡೆಸಿ ಅಲ್ಲೇ ಸೋತಿದ್ದಾರೆ ಅಯೋಧ್ಯೆ ಸೋತಿದ್ದಾರೆ ಅದ ನಂತರದ ಬೆಳವಣಿಗೆ ಇದು ಈಗ ಧರ್ಮದಂಗಲ್ ಏನಕ್ಕೆ ಬೇಕಿತ್ತು ಇದು ಒಳ್ಳೆ ಯೋಜನೆ ಕೊಟ್ಟು ಒಳ್ಳೆ ಆಡಳಿತ ಮಾಡಿ ಮತ ಗಳಿಸ್ಲಲ್ಲ

ಪ್ರತಿ ವರ್ಷ ಫಿಕ್ಸ್ ಇದು ಪ್ರತಿ ವರ್ಷದ ಆದೇಶವಾಗಿದ್ದರೆ ಮೊದಲಿಂದಲೂ ರೂಢಿಯಾಗಿದ್ದಾರೆ ಬಟ್ ಚುನಾವಣೆ ಹಿನ್ನಡೆ ಆದ ಮೇಲೆ ಇಲ್ಲ ನಾವು ಪಕ್ಕಾ ಹಿಂದುತ್ವವಾದಿಗಳು ಅಂತ ಮತ್ತೊಂದು ಮಗದೊಂದು ತರದು ರಾಮ ಮಂದಿರ ಕಟ್ಟ ಜನ ವೋಟ್ ಹಾಕ್ಲಿಲ್ಲ ನೋಡ್ತಾ ಇದ್ರಿ ರಾಮ ಮಂದಿರ ಕಟ್ಟಿದಾಗಲೇ ಜನ ವೋಟ್ ಹಾಕ್ಲಿಲ್ಲ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲ್ಸು ಸೋಲ್ಸಿದ್ರು ಸೋಲ್ಸಿದ್ರು ಇದು ಹೆಂಗೈತಿ ಅಂದ್ರೆ ಮನೆಯವ್ರನ್ನ ಬಿಟ್ಟು ಪಕ್ಕದ ಮನೆಯವ್ರನ್ನ ಹೊಲ್ಸ್ಕೊಂಡಂಗೆ ಇದು ಮನೆಯವ್ರನ್ನ ಬಿಟ್ಟು ಮೀನ್ಸ್ ಆರ್ ಎಸ್ ಎಸ್ ನ ಫಾಲೋ ಮಾಡ್ರು ಒಪ್ಕೊಂಡು ಒಪ್ಕೊಂಡು ಓಕೆ ಜಿ ಉಜೂರು ಅಂದಿದ್ರೆ ಮುಗ್ದಿರೋದು ಸಮಸ್ಯೆಗಳು ಎದುರಿಸ್ತಾರೆ ಇಲ್ಲಿ ಜಿ ಕ್ಯಾಜಿ ಅನ್ಬಿಟ್ಟು ಮುಂದ್ಲು ಮನೆಯವ್ರನ್ನ ಆ ಜಿ ಅಂದ್ರೆ ವರ್ಕೌಟ್ ಆಗುತ್ತೆ ಆಗಲ್ಲ ತಾನೆ ಇಲ್ಲಿ ನೋಡಿ ಸರ್ ಮನೆಯಲ್ಲಿರೋ ಆರ್ ಎಸ್ ಎಸ್ ಜಿ ಗಳನ್ನ ಅವ್ರನ್ನ ಮಾತಾಡ್ಸ ಕ್ಯಾಜಿ ಅನ್ಬಿಟ್ಟು ಮುಂದಿರೋ ಆ ಜಿ ಅಂದ್ಕೊಂಡು ವರ್ಕೌಟ್ ಆಗಲ್ಲ ಅನ್ನೋ ಕನಿಷ್ಠ ಪರಿಜ್ಞಾನ ಯೋಗಿ ಆದಿತ್ಯನಾಥ್ ಅವ್ರಿಗೆ ಇರಬೇಕಾಗಿತ್ತು ಅನ್ನೋದು ಒಂದಷ್ಟು ಕಾಮೆಂಟ್ ಕಾಮೆಂಟ್ಗಳು ನೋಡ್ತೀನಿ ಹೌದು ಇಲ್ಲಿ ಇದೆಲ್ಲ ಯಾರು ಪ್ರೋ ಹಿಂದುತ್ವವಾದಿಗಳು ಕಾಮೆಂಟ್ ಹಾಕಿರೋದನ್ನ ಕರೆಕ್ಟ್ ಸರ್ ಎಸ್ ವಿನಾಯಕ್ ಅಲ್ಲಿ ಯು ಪಿ ಎಲ್ಲಿ ಒಬ್ಬ ಸಚಿವ ಸರ್ ಕಪಿಲ್ ದೇವ್ ಅಗರ್ವಾಲ್ ಅಂತ ಒಂದು ಮಾತು ಹೇಳಿದಾರೆ ಮುಸ್ಲಿಂ ಮಾರಾಟ ಮಾರಾಟಗಾರರು ಹಿಂದೂಗಳಂತೆ ವರ್ತಿಸಿ ಯಾತ್ರಿಗಳಿಗೆ ಮಾಂಸ ಕೊಟ್ರೆ ಹೇಗೆ ಅದಕ್ಕೆ ನಾವು ಈ ಆದೇಶ ತಂದಿವಂತೆ ಹೇಗೆ ಕೊಟ್ಟಿದ್ರಾ ಕೊಟ್ಟಿದ್ರೇ ಪ್ರಶ್ನೆ ಹಿಂದೆ ಕೊಟ್ಟಿದ್ದರು ಆಗ ಗಲಭೆಗಳಾಗಿ ಆಧಾರದ ಮೇಲೆ ಈ ನಿರ್ಧಾರವನ್ನ ಮಾಡಿದ್ದೇವೆ ಅಂದ್ರೆ ಒಪ್ಪಬಹುದು ಇಲ್ಲದಿದ್ದಾಗ ಹೇಗೆ ಅವರೇ ಯಾರೋ ಅನುಕೂಲ ಮಾಡಿದ್ರು ಬಹಳಷ್ಟು ಅಲ್ಲಿ ನಾನು ಇನ್ನೊಂದು ಕಡೆ ಆರ್ಟಿಕಲ್ಸ್ ಹೋದ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಯಾತ್ರಾರ್ಥಿಗಳಿಗೆ ಮುಸಲ್ಮಾನರು ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ಅಂತ ನ್ಯಾಯವಾಗಿ ಬದುಕೋದು ಧರ್ಮ ಪ್ರೀತಿಯಿಂದ ಬದುಕೋದು ಧರ್ಮ ನೆಮ್ಮದಿಯಾಗಿ ಬದುಕೋ ಧರ್ಮ ಹೆಲ್ಪ್ ಮಾಡಿ ಬದುಕೋ ಧರ್ಮ ಒಬ್ರು ನೆಮ್ಮದಿ ಕೆಡ್ಸೋದು ಒಬ್ರನ್ನ ದ್ವೇಷ ಮಾಡೋದು ಒಬ್ಬರನ್ನ ಹೀಗಿಳಿಯೋದು ಒಬ್ಬರನ್ನ ತೇಜೋವಧೆ ಮಾಡೋದು ಅಧರ್ಮ ಎಲ್ಲೋ ಮತ್ತು ಮನವೊಂದು ಧರ್ಮದ ವ್ಯಾಖ್ಯಾನವನ್ನೇ ಹಾಳು ಮಾಡೋ ಒಂದಷ್ಟು ಜನ ಹೌದು ಹೌದು ಧರ್ಮವಾಗಿ ಬದುಕಯ್ಯ ಅಂತ ಹೇಳೋದು ನ್ಯಾಯವಾಗಿ ಬದುಕು ಅಂತ ಧರ್ಮ ಅಂದ್ರೆ ನ್ಯಾಯ ಅದು ಯಾವುದೇ ಧರ್ಮ ಆಗಿರಲಿ ಹೌದು ಧರ್ಮ ಅಂದ್ರೆ ನ್ಯಾಯ ಧರ್ಮವಾಗಿ ಬದುಕಯ್ಯ ಧರ್ಮವಾಗಿ ಬಾಳಯ್ಯ ಅಂತ ಹಾಗಾಗಿ ಈಗ ಧರ್ಮ ಅಂದ್ರೆ ಜಾಸ್ತಿ ಕೇಳಬರದು ನ್ಯಾಯ ನೀತಿ ಅಲ್ಲ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ ಅಂದ್ರೆ ಕ್ರಿಶ್ಚಿಯನ್ ಯಾವ ಧರ್ಮವೂ ಅಧರ್ಮದಿಂದ ಬದುಕು ಅನ್ನಲ್ಲ ಅನ್ಯಾಯ ಮಾಡೋದು ಕೆಟ್ಟದ್ದು ಮಾಡೋದು ಸಮಸ್ಯೆ ಮಾಡೋದು ಧರ್ಮ ಅಲ್ಲ ಅಧರ್ಮ ಹೌದು ಪರಿಜ್ಞಾನ ಇಲ್ಲ ಅಂತ ಕಾಣುತ್ತೆ ಸೊ ಏನೇ ಕರ್ನಾಟಕದ ಜನರಿಗೂ ಕನ್ವರ ಯಾತ್ರೆ ಬಗ್ಗೆ ಗೊತ್ತಿರಲಿಲ್ಲ ಕನ್ವರ್ ಲಾಲ್ ಗೊತ್ತ ಕನ್ವರ್ ಲಾಲ್ ಗೊತ್ತಿತ್ತು ಹಾಗಾಗಿ ಈ ಮೂಲಕ ಕನ್ವರ್ ಯಾತ್ರೆಯ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕನ್ವರ್ ಯಾತ್ರೆಯ ಬಗ್ಗೆ ಮತ್ತೊಂದ್ಸರ್ ಹೇಳ್ಬಿಡ್ತೀನಿ ಶ್ರಾವಣ ಮಾಸದಲ್ಲಿ ಯಾತ್ರೆ ನಡೀತದೆ ಪ್ರತಿ ವರ್ಷ ಶಿವನ ಭಕ್ತರು ಯಾತ್ರೆಯನ್ನು ಮಾಡ್ತಾರೆ ಭಕ್ತರು ಹರಿದ್ವಾರದಿಂದ ಪುಣ್ಯತೀರ್ಥವನ್ನು ತರ್ತಾರೆ ಮುಜಾಫರ್ ಮಾರ್ಗವಾಗಿ ತೆರಳುತ್ತಾರೆ ಯಾತ್ರೆ ಜುಲೈ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡರ ನಡೆಯುತ್ತೆ ಮಾರ್ಗದಲ್ಲಿ ವ್ಯಾಪಾರಿಗಳು ನಿಮ್ಮ ಬೋರ್ಡ್ ಹಾಕೊಂಡ್ರಪ್ಪ ನಿಮ್ದು ಯಾವ ಜಾತಿ ಇದಲ್ಲ ಧರ್ಮ ಹಾಕಿ ಅವ್ರು ಯಾರು ಹೇಳೋದಂತ ಮಂತ್ರಿ ಮಿಕ್ಸ್ ಮಾಡಿಬಿಟ್ರೆ ಅಂತ ಲಾಸ್ಟ್ ಇಯರ್ ಮಿಕ್ಸ್ ಮಾಡಿದ್ರೆ ಈ ವರ್ಷ ಯದಾಶ ಮಾಡೋದು ಸರಿ ಇನ್ನು ಮಿಕ್ಸೇ ಮಾಡಿಲ್ವಲ್ಲ ಮಿಕ್ಸೇ ಮಾಡಿಲ್ವಲ್ಲ ಇಷ್ಟು ವರ್ಷ ಆಗಿರೋದು ಈಗ ಆಗುತ್ತಾ ಹತ್ತು ವರ್ಷ ಸರ್ಕಾರ ಇತ್ತಲ್ಲ ಹೌದು ಸೊ ಹಾಗಾಗಿ ಈ ಆದೇಶದಲ್ಲಿ ದ್ವೇಷವಿದೆ ಈ ಆದೇಶದಲ್ಲಿ ಬೇರೆ ಲೆಕ್ಕಾಚಾರ ಇದೆ ಈ ಆದೇಶದಲ್ಲಿ ಏನೋ ಓಲೈಸ್ಕೊಳಕ್ಕೆ ಹೋಗ್ತಿದ್ದಾರೆ ಅನ್ನೋದು ಕೆಲವರ ಕಾಮೆಂಟ್ ಗೊತ್ತಿಲ್ಲ ಕರೆಕ್ಟ್ ನಿಮ್ಮ ಕಾಮೆಂಟ್ ನಂಗೆ ಭಾಳ ಇಂಪಾರ್ಟೆಂಟ್ ಅದು ನಿಮ್ ಕಾಮೆಂಟ್ ಬಹಳ ಇಂಪಾರ್ಟೆಂಟ್ ನಮ್ಗೆ ಹೌದು ನೀವೇನು ಹೇಳ್ತೀರಿ ಈ ನಿರ್ಧಾರದ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಧರ್ಮ ಅಂದ್ರೆ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ